ಏನ್ರಿ ಡೈರೆಕ್ಟ್ರೆ, ನೀನು ನೋಡಲ್ಲ ನನ್ನನ್ನು ನೋಡಕ್ ಬಿಡಲ್ಲ, ಆ ಒಂದ್ ಗಂಟೆಯಿಂದ ನೋಡ್ತಾ ಇದೀನಿ, ಅದ್ರಲ್ಲಿ ಏನಿದೆ ಅಂತ ಟೆನ್ಷನ್ ಆಗ್ತಿದೆ ಕಣಯ್ಯ. ಪ್ಲೀಸ್, ನಿನ್ ಕೈ ಮುಗಿತೀನಿ, ಕಾಲು ಬೀಳ್ತೀನಿ, ರಕ್ತ ಕುದಿತಿದೆ ಕಣಯ್ಯ. ಓಪನ್ ಮಾಡು, ಓಪನ್ ಮಾಡಯ್ಯ. ನಾನು ಹೇಳಿದ್ನಲ್ವಾ ಇದ್ರಲ್ಲಿ ಏನೋ ಬೆಲೆ ಬಾಳದೆ ಇರುತ್ತೆ ಅಂತ. ಈ ಬ್ರೇಸ್ಲೆಟ್ 100% ರಾಜವಂಶದವ್ರದೇ. ರಾಜವಂಶ ಅಂದ್ರೆ ನಮ್ದೆ. ಹಾಗಾದ್ರೆ ಈ ಬ್ರೇಸ್ಲೆಟ್ ನನ್ ಕೈಗೆ ಚೆನ್ನಾಗಿ ಕಾಣುತ್ತೆ. ಈ ಬ್ರೇಸ್ಲೆಟ್ ನನ್ ಕೈಗೆ ಹಾಕೊಂಡ್ರೆ ಈ ಬ್ರೇಸ್ಲೆಟ್ಗೊಂದು ಶೂಟಿಂಗ್ ಅಲ್ಲಿ ಮಾತ್ರ ಈ ತರ ಎಲ್ಲ ಹಾಕೋಬೇಕು ಬಾಬು, ಅಲ್ಲಿ ತನಕ ಇದನ್ನ ಹುಷಾರಾಗಿ ನೋಡ್ಕೋಬೇಕು. ಶೂಟಿಂಗ್ ಅಲ್ಲೇ ಹಾಕೊಳ್ಬೇಕು, ಹಾಗಾದ್ರೆ ಅಲ್ಲಿವರೆಗೂ ಇದ್ರ ಮೇಲೆ ಕಣ್ಣಿರ್ತೀನಿ. ಈ ಬ್ರೇಸ್ಲೆಟ್ ಹಿಂದೆ ಕೂಡ ಏನಾದ್ರೂ ಕತೆ ಇದ್ದೇ ಇರುತ್ತೆ ಬಾಬು, ಇದು ಸಹ ನಮ್ಗೆ ಆಧಾರನೇ. ಬದ್ದು, ಆ ಥರ ಸಪ್ಪಗಿದ್ದು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಈ ರಾತ್ರಿ ನಾವು ಬೇಜಾರಲ್ಲಿ ಇರಬಾರ್ದು. ಬದ್ದು, ನಾವು ಅನ್ಕೊಳ್ಳೋದು ಕೆಲವೊಂದು ನಡೆಯುತ್ತೆ, ಕೆಲವೊಂದು ನಡೆಯಲ್ಲ. ನಡೆದಿದ್ದು ನಡೆದಿಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ? ಈ ರಾತ್ರಿ ನಮ್ಮ ರಾತ್ರಿ. ಬದ್ದು, ಹೆಂಡತಿಯರು ಗಂಡಂದ್ರನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಈ ತರ ಟೈಮಲ್ಲೇ ತಾನೆ? ರಾಣಿ, ಅಲ್ಲಡು ಮಹಿ ಬರ್ತಿದ್ದಾಳೆ, ಮೊದಲು ಹೊರಡು. ಎಲ್ಲಿಗೆ ಹೊರಟೋದ್ರಿ ಗೌತಮ್ ರಾಜ? ಜೊತೆಲಿರೋ ಹಾಗಿದ್ದು ಆ ಪದ್ಮಿನಿ ಜೊತೆ ಎಲ್ಲಿಗೆ ಹೊರಟೋದ್ರಿ? ನಿಮಗೋಸ್ಕರ ನಾನು ಅಷ್ಟು ದೂರ ಬಂದ್ರೆ ಹೊರಟೋಗು ಅಂತ ಕಳಿಸ್ಬಿಟ್ರಿ ನೀವು. ಬರ್ತಾ ಬರ್ತಾ ಈ ರಾಣಿ ಮೇಲೆ ನಿಮ್ಮ ಪ್ರೀತಿ ಕಡಿಮೆ ಆಗ್ತಿದೆ. ಕಡಿಮೆ ಆಗಲ್ವಾ ಮತ್ತೆ? ಯಾರ್ ನೀನು? ನಿನ್ ಮನ್ಸಲ್ಲಿರೋ ಆ ವೇದನೆ. ಹೌದು, ನೀನ್ ಯಾಕೆ ಇಷ್ಟೊಂದು ನೊಂದ್ಕೋತಾ ಇದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ.
ಅಷ್ಟಕ್ಕೂ ನೀನ್ ಗೌತಮ್ ರಾಜನಿಗೆ ಏನಾಗ್ತೀಯ ಅಂತ? ಗೌತಮ್ ರಾಜ ಅಂದ್ರೆ ನನಗ್ ಪ್ರಾಣ, ಆದ್ರೆ ಅವನಿಗೆ ಹಾಗಲ್ವೇನೋ. ಇಲ್ಲ, ಗೌತಮ್ ರಾಜರಿಗೆ ನಾನಂದ್ರೆ ಇಷ್ಟ. ನೋಡ್ದ್ಯಾ, ನೀನೇ ಹೇಳ್ತಾ ಇದ್ಯಾ ಇಷ್ಟ ಅಂತ. ಅಂದ್ರೆ ಪ್ರಾಣ ಅಲ್ಲ ಅಂತ ತಾನೆ? ಆ ಪದ್ಮಿನಿ ದೇವಿ ಬರಕ್ಕೂ ಮುಂಚೆ ಈ ರಾಣಿನ ಯುವರಾಣಿ ತರ ನೋಡ್ಕೋತಿದ್ರು. ನಾನ್ ಮಾತಾಡ್ತಿರೋದು ಪದ್ಮಿನಿ ದೇವಿ ಬಂದ ಮೇಲೆ ಆಗ್ತಿರೋ ವಿಷಯ. ಅಂದ್ರೆ ದೇವರಿಗೆ ಪಾದ ಸೇವೆ ಮಾಡಿದ ಭಕ್ತರೆಲ್ಲ ದೇವತೆಗಳಾಗಲ್ಲ, ಅವ್ರ ಸ್ಥಾನ ಅವರದ್ದೇ. ಪದ್ಮಿನಿ ಈ ಅರಮನೆಗೆ ಸೊಸೆ, ಅಂದ್ರೆ ಅರಮನೆಗೆ ರಾಣಿ. ನೀನು ಕೇವಲ ಕೆಲಸ್ತವಳು. ತುಂಬಾ ವ್ಯತ್ಯಾಸ ಇದೆ. ನನ್ ಗೌತಮ್ ರಾಜ ನನ್ ಯಾವತ್ತೂ ಹಾಗ್ ನೋಡಿಲ್ಲ. ಹಾಗ್ ನೋಡಿಲ್ಲ ಅಂದಿದ್ರೆ ನೀನ್ ಹೀಗೆ ಹತ್ಕೊಂಡ್ ನಿಂತಿರ್ತಿರ್ಲಿಲ್ಲ. ನೀನ್ ಏನ್ ಹೇಳಿದ್ರು ನನ್ ಜೀವನ ಗೌತಮ್ ರಾಜರ ಜೊತೆನೆ. ಹಾಗಂತ ನೀನ್ ಅಂದ್ಕೊಂಡ್ರೆ ಸರಿ ಹೋಗುತ್ತಾ? ಜೀವನ ಪೂರ್ತಿ ನಿನ್ ಜೊತೆ ಇರ್ಬೇಕು ಅಂತ ಅವನಿಗೂ ಅನ್ಸ್ಬೇಕಲ್ಲ. ಒಂದ್ ಜ್ಞಾಪಕ ಇಟ್ಕೋ, ಅಂದ ಕರ್ಗ್ ಹೋಗುತ್ತೆ, ಪ್ರೇಮ ಯಾವಾಗ್ಲೂ ಇರುತ್ತೆ. ಅಂದ್ರೆ ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಮೊದಲು ಇಲ್ಲಿಂದ ಹೊರಟೋಗು. ಗುರುಗಳೇ, ನೀವು ಹೇಳಿದ ಎಲ್ಲಾ ಪೂಜೆಗಳು ಮುಗೀತಲ್ವಾ? ಅಮ್ಮ, ಎಲ್ಲವೂ ಸುಸೂತ್ರವಾಗಿ ನಡೆದಿದೆ, ಯಾವುದೇ ಅಪಶಕುನವೂ ನಡೆದಿಲ್ಲ. ಗೌತಮ ರಾಜ ಪದ್ಮಿನಿ ದೇವಿಯಿಂದ ಈ 9 ತಿಂಗಳಲ್ಲಿ ಈ ರಾಜವಂಶದಲ್ಲಿ ಮಹತ್ತರವಾದ ಬದಲಾವಣೆ ಆಗಲಿದೆ. ಪುಟ್ಟ ಪುಟ್ಟ ಹೆಜ್ಜೆ ಇಡುವ ವಂಶೋದ್ಧಾರಕ ಹುಟ್ಟುತ್ತಾನೆ. ನಿಮ್ಮ ಬಾಯಿಂದ ಈ ಮಾತುಗಳನ್ನ ಕೇಳಿದ್ಮೇಲೆ ನನ್ನ ಮನಸ್ಸಿನಲ್ಲಿದ್ದ ಭಾರ ಕಡಿಮೆಯಾದಂತಿದೆ ಗುರುಗಳೇ. ಇನ್ಮೇಲೆ ನೀವು ವಾರಸುದಾರರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಮಾಡೋದು ಬೇಡ, ಎಲ್ಲವೂ ಶುಭವಾಗುತ್ತದೆ. ಸಂತೋಷ ಗುರುಗಳೇ. ಆ ಕೋರ್ಟ್ ಕೇಸ್ ವಾಯ್ದೆಗೂ ಸಹ ಒಂದು ಮುಹೂರ್ತ ಕೊಡಿ ಗುರುಗಳೇ. ಅಮ್ಮ, ಇನ್ನು ಸ್ವಲ್ಪ ದಿನ ನೀವು ಹೊರಗಿನ ವ್ಯವಹಾರಗಳು ಮತ್ತು ಕೋರ್ಟ್ ಕೇಸ್ಗಳನ್ನು ಹಾಗೂ ದೂರ ಪ್ರಯಾಣಗಳನ್ನ ಇಟ್ಕೊಳ್ಳದೇ ಇರೋದು ತುಂಬಾ ಒಳ್ಳೆಯದು. ಈಗ ನಿಮ್ಮ ಜಾತಕದ ಪ್ರಕಾರ ಕೋರ್ಟ್ ಕೇಸು ನಿಮ್ಮ ಕಡೆ ಆಗೋಲ್ಲ. ಇಷ್ಟೇ ಅಲ್ಲ, ನೀವು ಜಾಗರೂಕರಾಗಿರಬೇಕಾದ ವಿಷಯ ಕೂಡ ಇದೆ. ಏನದು ಗುರುಗಳೇ? ಮುಂಬರುವ ದಿನಗಳಲ್ಲಿ
ನಿಮ್ಮ ಜಾತಕದ ಪ್ರಕಾರ ಶ್ವಾಸಕ್ಕೆ ಸಂಬಂಧಿಸಿದ ತೊಂದರೆ ಆಗುವುದು ಇದೆ. ಆರೋಗ್ಯವೇ ಮಹಾಭಾಗ್ಯ, ನೀವು ನಿಮ್ಮ ಆರೋಗ್ಯದ ಕಡೆ ಸಹ ಗಮನ ಕೊಡಿ. ಮನುಷ್ಯನ ಮಾನಸಿಕ ಚಿಂತೆ ಕುಗ್ಗಿಸುತ್ತೆ, ಅದನ್ನು ನೀವು ಗೆಲ್ಲಬೇಕು. ನೀವು ಚೆನ್ನಾಗಿದ್ರೇನೆ ರಾಜವಂಶ ಚೆನ್ನಾಗಿರುತ್ತೆ. ರಾಜವಂಶವನ್ನು ನಂಬಿರೋರು ಸಂತೋಷವಾಗಿರ್ತಾರೆ. ಹಾಗೆ ಆಗ್ಲಿ ಗುರುಗಳೇ. ಒಳ್ಳೇದಾಗ್ಲಿ, ನಾನಿನ್ನು ಹೋಗಿ ಬರ್ತೀನಿ. ಆಗ್ಲಿ ಗುರುಗಳೇ. ಶುಭಮಸ್ತು. ನಮಸ್ತೆ ಗುರುಗಳೇ. ಶುಭಂ ಭೂಯಾತ್. ಅದಕ್ಕೆ ಗೌತಮ್ ರಾಜ್ ಅವರು ಎಲ್ಲಿಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ, ಇದೇ ತಾನೇ ನೀವು ಪದೇ ಪದೇ ಕೇಳಬೇಕು ಅನ್ಕೊಂಡಿರೋ ಪ್ರಶ್ನೆಗಳು? ಬರ್ತಾರೆ, ಹೋಗಿರೋ ಕೆಲಸ ಪೂರ್ತಿ ಆದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತಾರೆ. ಎಲ್ಲವನ್ನು ಎಲ್ರಿಗೂ ತಿಳಿಸೋ ಅಗತ್ಯ ಇಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಮನೆಯಲ್ಲಿ ಕೆಲಸದವರಿಂದ ಹಿಡಿದು ನಿಮಗೂ ಸಹ ಅವರಿಬ್ರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ಚಿಂತೆ ಅಲ್ವಾ? ಅದಕ್ಕೆ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ದೇವಿ. ಪಾಪ ಎಷ್ಟು ಅಂತ ಕೆಲಸ ಮಾಡ್ತಾರ ಅವ್ರು ಹೇಳು. ಅವಾಗವಾಗ ಕೋಪ ಬರುತ್ತೆ, ಅದನ್ನ ನಮ್ಮೇಲೆ ಅಂತ ತಿಳ್ಕೋಬಾರ್ದ ಅಷ್ಟೇ. ಎಲ್ಲ ಅನ್ನಿಸ್ಕೊಂಡು ಸಹಿಸ್ಕೊಳ್ಳೋದು ನಿಮ್ಗೆ ಅಭ್ಯಾಸನೇ ಅಲ್ವಾ? ಇದು ನಮಗ್ ಮಾಮೂಲಿ ತಾನೆ. ಮನ್ಸನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿರೋ ನೀವು ಎಲ್ಲಿ ಇನ್ನೊಬ್ರ ಮನ್ಸನ್ನ ಆವರಿಸ್ಕೋತಿರೋ ಅನ್ನೋ ನೋವು ಕಾಡ್ತಾನೆ ಇದೆ ಗೌತಮ್ ರಾಜ. ಪದ್ದು, ನನ್ ಮೇಲೆ ನಿನ್ಗೆ ಏನಾದರೂ ಅನುಮಾನಗಳಿದ್ಯಾ? ಯಾಕ್ರಿ ಹಾಕ್ ಹೇಳ್ತಿದ್ದೀರಾ? ಏನೋ ಕೇಳ್ಬೇಕು ಅಂತ ಅನ್ನಿಸ್ತು ಅಷ್ಟೇ. ನಮ್ ಮಧ್ಯ ಯಾವುದೇ ಒಂದು ಚಿಕ್ಕ ವಿಷಯಕ್ಕೆ ಮನಸ್ತಾಪ ಬಂದ್ರೂ ನನ್ ತಡ್ಕೊಳಕಾಗಲ್ಲ. ಅದಕ್ಕೆ ನಿನ್ ಮನ್ಸಲ್ಲಿ ಯಾವುದೇ ತರ ಅನುಮಾನಗಳಿದ್ರು ಸರಿ ಕೇಳ್ಬಿಡು. ರಾಜ್ಮಹಲ್ಗೆ ಹೋಗುವಾಗ ನಿನ್ ಮನ್ಸಲ್ಲಿ ಯಾವುದೇ ಅನುಮಾನ ಇರಬಾರ್ದು. ಅನುಮಾನ ಅಲ್ಲ, ಆದ್ರೆ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ಏನದು? ರಾಜವಂಶದವರಾದ ನೀವು ಬ್ಯಾಂಕ್ ಉದ್ಯೋಗಿ ಅಂತ ಯಾಕೆ ಸುಳ್ಳು ಹೇಳಿದ್ದು? ರಾಜ್ಮಹಲ್ಗೆ ಹೋಗುವಾಗ ನಿನ್ ಮನ್ಸಲ್ಲಿ ಯಾವುದೇ ಅನುಮಾನ ಇರಬಾರ್ದು. ಅನುಮಾನ ಅಲ್ಲ, ಆದ್ರೆ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ಏನದು? ರಾಜವಂಶದವರಾದ ನೀವು ಬ್ಯಾಂಕ್ ಉದ್ಯೋಗಿ ಅಂತ ಯಾಕೆ ಸುಳ್ಳು ಹೇಳಿದ್ದು? ಆತರ ಯಾಕೆ ಹೇಳಿದೆ ಅಂತ ಹೇಳ್ಬೇಕಂದ್ರೆ ನನ್ ಸುಂದರವಾದ ಪ್ರೇಮಕಥೆ ಬಗ್ಗೆ ಹೇಳ್ಬೇಕು. ನಿಮ್ ಪ್ರೇಮಕಥೆನಾ? ಹೌದು,
ಮೊದಲು ನನ್ನಿಂದ ಶುರುವಾಗಿ ನಿನ್ ತನಕ ಬಂದು ನಮ್ಮನ್ನ ಸೇರಿಸಿದ ಕತೆ. ಒಂದ್ ಹುಡುಗಿ ಮಾತಾಡುವಾಗ ಕೇಳಿಸ್ಕೊಂಡೆ, ಈ ಹುಡುಗಿ ಕೈಯಲ್ಲಿ ಮೆಹಂದಿ ಹಾಕಿಸ್ಕೊಂಡ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ. ಯಾರದು ಅಂತ ನೋಡಿದ್ರೆ ನೀನ್ ಕಾಣಿಸ್ದೆ. ನೀವು ಗೋರಂಟಿ ಹಚ್ಚಿದ್ರೆ ಬೇಗ ಮದ್ವೆ ಆಗುತ್ತಂತಲ್ವಾ? ನನಗೂ ಸ್ವಲ್ಪ ಗೋರಂಟಿ ಹಚ್ತೀರಾ? ಅವತ್ ನಿನ್ನ ನೋಡಿದ ತಕ್ಷಣ ಅದೇನೋ ಒಂಥರ ಫೀಲಿಂಗ್. ಅವಾಗ ಅದೇನಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಒಂದಿನ ನಿನ್ನ ಫಾಲೋ ಮಾಡ್ತಾ ನಿನ್ ಹಿಂದೆನೆ ಬರ್ತಿದ್ದೆ. ಒಂದು ಹುಡುಗಿನ ರೌಡಿಗಳು ರೇಗಿಸ್ತಾ ಇದ್ದಾಗ ನೀನು ಶಿ ಟೀಮಿಗೆ ಫೋನ್ ಮಾಡಿ ಆ ಹುಡುಗಿನ ಕಾಪಾಡ್ದೆ. ಆಗ ನಿನ್ ಮೇಲೆ ನನಗೆ ಒಳ್ಳೆ ಇಂಪ್ರೆಷನ್ ಬಂತು. ಆಮೇಲೆ ಕುಡ್ಕೊಂಡು ನ್ಯೂಸೆನ್ಸ್ ಮಾಡ್ತಿದ್ರು ಅಂತ ಅವ್ರನ್ನ ಪೊಲೀಸಿಗೆ ಹಿಡ್ಕೊಟ್ಟೆ. ಇನ್ನೊಂದಿನ ನಿನ್ನಲ್ಲೊಂದು ಚಿಕ್ಕ ಮಗುವಿನ ಮನಸ್ಸು ಕಾಣಿಸ್ತು. ಆ ಕ್ಷಣನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು. ಅವಾಗ್ಲೇ ನಿನ್ ಮನ್ಸಿನ ಬಗ್ಗೆ ನಂಗೆ ಪೂರ್ತಿ ಕ್ಲಾರಿಟಿ ಬಂದ್ಬಿಡ್ತು. ಹೌದಾ ಮಹಾರಾಜ್ರೆ? ನಿನ್ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನನ್ಗೆ ಜಾಸ್ತಿ ದುಡ್ಡಿರೋ ಸಂಬಂಧ ಬೇಡ. ಎಲ್ಲ ಪ್ಲಾಸ್ಟಿಕ್ ರಿಲೇಷನ್ಸೇ ಇರುತ್ತೆ. ನನಗ್ ಸರಿಯಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಥವಾ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆದ್ರೆ ಸಾಕು ಅಂತಂದೆ. ಅದಕ್ಕೆ ನಾನು ಅವಾಗ ಬ್ಯಾಂಕ್ ಕೆಲ್ಸಕ್ಕೆ ಸೇರ್ಕೊಂಡೆ. ಆ ಬ್ಯಾಂಕ್ ಬೇರೆ ಯಾರ್ದು ಅಲ್ಲ, ನಂದೇ. ಸಾರಿ, ಇವಾಗ ನಮ್ದು. ಹೌದಾ? ಆ ಬ್ಯಾಂಕ್ ನಿಮ್ದೇನಾ? ನಿಮ್ ಬ್ಯಾಂಕ್ನಲ್ಲಿ ನೀವೇ ಕೆಲ್ಸಕ್ಕೆ ಸೇರ್ಕೊಂಡ್ರಾ? ಮತ್ತೆ ಬಸ್ನಲ್ಲಿ ಸಿಕ್ಕ ಬ್ರೇಸ್ಲೆಟ್ ಬಗ್ಗೆ ಹೇಳಲಿಲ್ಲ? ಬ್ರೇಸ್ಲೆಟ್ ಬಸ್ಸಲ್ಲಿ ಸಿಕ್ಕಿದ್ ನಿಜನೇ, ಆದ್ರೆ ನನಗಲ್ಲ. ಮತ್ತೆ ಒಂದಿನ ನನ್ನ ಕಾರು ಬಸ್ ಸ್ಟ್ಯಾಂಡ್ ಹತ್ರ ಬ್ರೇಕ್ ಡೌನ್ ಆಯ್ತು. ಯಾರೋ ಒಬ್ಬ ವ್ಯಕ್ತಿ ಆಟೋ ಹತ್ತಬೇಕಾದ್ರೆ ಅವ್ರ ಕೈಯಿಂದ ಬ್ರೇಸ್ಲೆಟ್ ಕೆಳಗಡೆ ಬಿದ್ದೋಯ್ತು. ಆ ಬ್ರೇಸ್ಲೆಟ್ ಅವ್ರಿಗೆ ಕೊಡ್ಬೇಕಂತ ಟ್ರೈ ಮಾಡಿದೆ, ಆದ್ರೆ ಅವ್ರ ಆಟೋ ಮಿಸ್ ಆಗೋಯ್ತು. ಅವ್ರು ನಂಗೆ ಎಲ್ಲಾದರೂ ಕಾಣಿಸಿದ್ರೆ ಅದನ್ನ ವಾಪಸ್ ಕೊಡೋಣ ಅಂತ ಟ್ರೈ ಮಾಡಿದೆ, ಆದ್ರೆ ಅವ್ರು ಕಾಣಿಸ್ಲೇ ಇಲ್ಲ. ಆ ಬ್ರೇಸ್ಲೆಟ್ ಕೈಗೆ ಬಂದ ತಕ್ಷಣ ಬಿಸ್ನೆಸ್ ಪ್ರಪೋಸಲ್ಸ್ ಓಕೆ ಆಗಿದ್ರಿಂದ ಆ ಬ್ರೇಸ್ಲೆಟ್ನ ಅವತ್ತಿಂದ ನಾನೇ ಹಾಕೋತಿದ್ದೀನಿ. ನೀವ್ ಹೇಳ್ತಿರೋದನ್ನ ಕೇಳ್ತಿದ್ರೆ ಎಂಥ ಪರಿಶುದ್ಧವಾದ ಪ್ರೀತಿ ನನಗೆ ಕೊಟ್ಟಿದ್ದೀರಾ ಅನ್ಸುತ್ತೆ. ನೀವು ನಿಮ್ ಪ್ರೇಮಕ್ಕಾಗಿ ಇಷ್ಟೆಲ್ಲಾ ಮಾಡಿದ್ದೀರಾ, ನಾನೇ ಏನೂ ಕೊಡಕ್ಕಾಗ್ಲಿಲ್ಲ. ನಿಮ್ ಪ್ರೀತಿ ಮುಂದೆ ನನ್ ಪ್ರೀತಿ ತುಂಬಾ ಚಿಕ್ಕದಾಗಿ ನನಗ್ ಭಯ ಆಗ್ತಿದೆ. ನೀನೇನು ಕೊಟ್ಟಿಲ್ಲ ಅಂತ ಯಾಕಂತೀಯ? ಬರೋ 9 ತಿಂಗಳಲ್ಲಿ ರಾಜ್ಮಹಲ್ಗೆ ವಾರಸ್ದಾರನ್ ಕೊಡ್ತೀಯಲ್ಲ. ನಮ್ ತಂದೆ ನಮ್ಮಿಬ್ರನ್ ಒಂದ್ ಮಾಡೋಕೆ ಆ ಬ್ರೇಸ್ಲೆಟ್ ರೂಪದಲ್ಲಿ ಬಂದು ಮದ್ವೆ ಮಾಡಿ ಹೋದ್ರು. ಹೌದು, ರಾಣಿಯಲ್ಲಿ ನಿನ್ ಜೊತೆ ಬರ್ಲಿಲ್ವಾ? ಇಲ್ಲ, ಕೆಳಗೆ ಇದ್ಲಮ್ಮ. ಆದ್ರೆ ಆ ರಾಣಿ ಒಂಥರ ವಿಚಿತ್ರ ಅಮ್ಮ, ಒಂದೊಂದ್ಸಲ ಅರ್ಥನೇ ಆಗಲ್ಲ. ಏನಾಯ್ತು ಜಾನಕಿ? ನೀವ್ ಊರ್ಗ ಹೋಗಿದ್ರಲ್ಲ, ಆ 3 ದಿನ ರಾಣಿ ಸಹ ಊರ್ಗ ಹೋಗಿದ್ಲು. ಊರಿಗೆ ಹೋಗಿದ್ಲಾ?